ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಆಸ್ಟ್ರೇಲಿಯನ್ ಸುಂದರಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ, ಇವಳೇ ನಮ್ಮ ಆಸ್ಟ್ರೇಲಿಯನ್ ಸುಂದರಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ವಿಡಿಯೋ ನೋಡೋಕ್ಕೂ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕುವ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಇದೊಂದು ಆಸ್ಟ್ರೇಲಿಯನ್ ಫ್ಲವರ್ ಫ್ರೆಂಡ್ಸ್. ಇದರ ಹೆಸರು ಟೆಕೋಮಂತೆ ಹಿಲ್ಲಿ ಅಂತ. ಪಿಂಕ್ ಸ್ಕರ್ಟ್ ಹಾಕಿದ್ದಾರೆ ಉಂಟು ಈ ಹೂವು ನೋಡಲಿಕ್ಕೆ. ನನಗೆ 2 ವರ್ಷದ ಹಿಂದೆ ಒಬ್ಬರು ಫ್ರೆಂಡ್ ಕೊಟ್ಟಿದ್ರು ಫ್ರೆಂಡ್ಸ್ ಈ ಬಳ್ಳಿ ಗಿಡನ. ಈ ಬಳ್ಳಿಯ ಕೆಳಭಾಗದಿಂದನೇ ಹೂವಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವೆಲ್ಲ ಮೊಗ್ಗು ಇನ್ನೂ ಅರಳಿಲ್ಲ. ಇದು ಎಲ್ಲ ಈಗ ಸ್ವಲ್ಪ ಸ್ವಲ್ಪ ಅರಳತಾ ಇದೆ ನೋಡಿ. ಇಲ್ಲಿ ಮೆಲ್ಲೆ ಮುಟ್ಟಿದರೆ ಸಾಕು ಉದುರಿ ಹೋಗುತ್ತೆ ಇವು. ಅದರಿಂದ ನಾವು ಮುಟ್ಟಕ್ಕೇ ಹೋಗ್ಬಾರ್ದು ಫ್ರೆಂಡ್ಸ್. ನೋಡಿ, ಇಲ್ಲಿ ಎಲ್ಲ ಉದುರ್ತಾ ಹೋಗುತ್ತೆ. ನಾನು 2 ವರ್ಷ ವೆಯ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬಳ್ಳಿಯಲ್ಲಿ ಯಾವ ಥರ ಹೂ ಆಗ್ತದೆ ಅಂತ ನೋಡಲಿಕ್ಕೆ. ಆಸ್ಟ್ರೇಲಿಯಾದ ಫ್ರೇಸರ್ ಐಸ್ಲ್ಯಾಂಡಲ್ಲಿ ಈ ಬಳ್ಳಿ ಗಿಡ ಕಾಣಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇವಾಗ ನಮ್ಮ ಇಂಡಿಯಾದಲ್ಲೂ ವರ್ಷದಲ್ಲಿ ಒಂದು 2-3 ಸಲ ಈ ಬಳ್ಳಿಯಲ್ಲಿ ಹೂವಾಗುತ್ತೆ ಫ್ರೆಂಡ್ಸ್. ಹೂವಾಗುವಾಗ ನಮ್ಮ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಈ ಹೂವನ್ನು ನೋಡಲಿಕ್ಕೆ. ಎಷ್ಟು ನೋಡಿದರೂ ಸಾಕಾಗಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಈ ಗಿಡನ ಪಾಟಲ್ಲಿ ಕೂಡ ಬೆಳೆಸ್ಬೋದು ಫ್ರೆಂಡ್ಸ್. ಆದರೆ ಬಿಸಿಲಿರೋ ಕಡೆ ಇಡಬೇಕು, ನೆರಳಲ್ಲಿ ಇಟ್ಟರೆ ಹೂವಾಗಲ್ಲ. ನಾನು 1 ವರ್ಷ ಗಂಟ ಸ್ವಲ್ಪ ಬಿಸಿಲು ಬೀಳದಿರೋ ಜಾಗದಲ್ಲೇ ಇಟ್ಟಿದ್ದೆ ಫ್ರೆಂಡ್ಸ್. ಆವಾಗ ಹೂವೇ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ನಮ್ಮ ಸಿಟೌಟ್ ಹತ್ರ ನೆಲದಲ್ಲಿ ಗಿಡನ ನೆಟ್ಟೆ. ನೆಟ್ಟ ಮೇಲೆ 1 ವರ್ಷ ಕಳೆದ ಮೇಲೆ ಇದರಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಬಳ್ಳಿ ಗಿಡ ನರ್ಸರಿಗಳಲ್ಲಿ ಸಿಕ್ಕೋದು ಕಡಿಮೆ ಫ್ರೆಂಡ್ಸ್. ನಾನೆಲ್ಲೂ ನೋಡಿಲ್ಲ ನರ್ಸರಿಗಳಲ್ಲಿ. ಬೇರೆ ಕಡೆ ಇದೆಯಾ ಅಂತ ಗೊತ್ತಿಲ್ಲ. ನಮ್ಮೂರಲ್ಲಿ ನಾನು ಇನ್ನೂ ನೋಡಿಲ್ಲ ಈ ಬಳ್ಳಿ ಗಿಡನ. ಈ ವಿಡಿಯೋನ ನೋಡ್ತಿರೋರ ಮನೆಯಲ್ಲಿ ಯಾರ್ದಾದ್ರ ಮನೆಯಲ್ಲಿ ಗಿಡ ಇದೆಯಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದರಲ್ಲಿ ಬೇರೆ ಕಲರ್ಸ್ ಇದೆಯಾ ಅಂತಲೂ ಗೊತ್ತಿಲ್ಲ. ನನ್ನ ಫ್ರೆಂಡ್ ಇದ್ರದ್ದು ಚಿಕ್ಕ ಒಂದು ಕಟಿಂಗ್ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ನಾನು ಅದನ್ನು ಪಾಟಲ್ಲಿ ಬೆಳೆಸಿದ್ದು ಫಸ್ಟ್. ಪಾಟಲ್ಲಿ ಬೆಳೆಸಿ ಅದೇ ಶೇಡಲ್ಲಿ ಇಟ್ಟಿರುವಾಗ ಹೂವಾಗ್ತಾ ಇರಲಿಲ್ಲ. 1 ವರ್ಷ ಕಳೆದ ಮೇಲೆ ಈ ಥರ ಸೀಟೌಟದ ಮುಂದೆ ಕೆಳಗೆ ನೆಟ್ಟೆ ಈ ಗಿಡನ. ಆಮೇಲೆ ಬಳ್ಳಿ ಎಲ್ಲ ತುಂಬ ಬಂದ ಮೇಲೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಮನೆ ಮುಂಭಾಗದಲ್ಲಿ ಆರ್ಚಿ ಥರ ಮಾಡಿಬಿಟ್ಟು ಅದ್ರ ಮೇಲೆ ಬಿಟ್ಟರೆ ಈ ಬಳ್ಳಿನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೂವಾಗುವಾಗ ನೋಡಲಿಕ್ಕೆ. ಆಮೇಲೆ ಇದಕ್ಕೆ ತುಂಬ ಕೇರಿಂಗ್ ಏನು ಮಾಡಬೇಕು ಅಂತಿಲ್ಲ ಫ್ರೆಂಡ್ಸ್. ಈ ಗಿಡನ ಡೈರೆಕ್ಟ್ ಸನ್ಲೈಟ್ ಮತ್ತು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ನೀರು ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೀತದೆ. ಆಮೇಲೆ ತುಂಬ ಫರ್ಟಿಲೈಸರ್ ಏನು ಹಾಕಬೇಕು ಅಂತ ಇಲ್ಲ. ನಾವು ಮನೇಲಿ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕಿದರೆ ಸಾಕು. ಈ ಬಳ್ಳಿ ತುಂಬ ಹಬ್ಬಿದ ಮೇಲೇ ಇದರಲ್ಲಿ ಹೂವಾಗೋದು ಫ್ರೆಂಡ್ಸ್. ನೋಡಿಲ್ಲಿ ಇಷ್ಟು ತಿಕ್ಕಾಗಿ ಬಂದ ಮೇಲೇ ಇದರಲ್ಲಿ ಹೂವಾಗೋದು. ಈ ಚಿಕ್ಕ ಚಿಕ್ಕ ಬಳ್ಳಿಗಳನ್ನ ಮುಟ್ಟಿದರೆ ಅದು ಸಹ ಮುರಿದೋಗ್ಬಿಡುತ್ತೆ. ಅದರಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಈ ಗಿಡನ. ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು ಫ್ರೆಂಡ್ಸ್ ಈ ಗಿಡನ. ಹೂವೆಲ್ಲ ಮುಗಿದ ಮೇಲೆ ನಾನು ಈ ಗಿಡನ ಕಟ್ಟಿಂಗಿಂದ ಹೇಗೆ ಬೆಳೆಯುತ್ತೆ ಅಂತ ವಿಡಿಯೋ ಮಾಡ್ತೇನೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯ ವಿಡಿಯೋಸ್ ಬರುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.